ಯಾವುದೇ ಟಿವಿ ಚಾನೆಲ್ ಪತ್ರಿಕೆಗಳನ್ನ ನೀವು ಓಪನ್ ಮಾಡಿದ್ರು ಮುಖಪುಟದಲ್ಲಿ ಇರುತ್ತೆ ಇವತ್ತು ರಾಮ ಮಂದಿರ, ಅದು ಬಿಟ್ಟು ಬೇರೆ ಏನೋ ವಿಷಯಗಳು ಚರ್ಚೆ ಆಗ್ತಾ ಇಲ್ಲ. ಅದು ಬಿಟ್ಟು ಹೆಚ್ಚಿನದಾಗಿ ಚರ್ಚೆ ಆಗಿದ್ರೆ ನೀವು ನೋಡಿರ್ತೀರಾ, ನಾನು ನೋಡಿರ್ತೀನಿ. ಇವತ್ತು ಎಲ್ಲಾ ಹೋಗಿ ಎಚ್ ಡಿ ಕುಮಾರಸ್ವಾಮಿ ಅವ್ರ ಕಾಲಿಗೆ ಬೀಳ್ತಿದ್ರಲ್ಲ, ಸಿ ಟಿ ರವಿ ಮುಖೇನ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಅಂತ ನಾವು ಅನ್ಕೊಂಡಿದ್ವಿ. ಇವತ್ತು ಬಿಜೆಪಿಯಲ್ಲಿ, ಹಲೋ ಮೇಡಮ್ ಕೇಳಿಸ್ತಿದ್ಯಾ ನೋಡಿ, ಇವತ್ತು ಬಿಜೆಪಿಯಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಅಂತ ಹೇಳ್ತಾ ಇದ್ವಲ್ಲ, ಉದ್ದುದ್ದ ಅಗ್ಲಗ್ಲ ಹೋಗಿ ಎಚ್ ಡಿ ಕುಮಾರಸ್ವಾಮಿ ಅವ್ರ ಕಾಲಿಗೆ ಬೀಳ್ತಾ ಇದಾರೆ. ಕಾಲಿಗೆ ಬೀಳೋದು ಒಂದು ಸಂಸ್ಕೃತಿ, ಹಿರಿಯರ ಕಾಲಿಗೆ ಬಿದ್ರೆ ಅದನ್ನ ನೀವ್ ಹಂಗಂತ ವ್ಯಾಖ್ಯಾನ ಮಾಡಿದ್ರೆ ನಾವೇನು ಮಾಡಕ್ ಆಗಲ್ಲ. ಈಗ ಅವ್ರ ಕಾಲಿಗೆ ಬಿದ್ದ ಒಬ್ಬ ಕಿರಿಯರು ಹಿರಿಯರ ಕಾಲಿಗೆ ಬಿದ್ರೆ ನಿಮ್ಗೆ ಏನ್ ಗೊತ್ತಾ, ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಏನಂದ್ರೆ ಅಣ್ಣಾಚಾರಿ ಅವ್ರನ್ನ ತುಳಿದು ಬಂದ್ರಲ್ಲ ಅದೇ ನಿಮ್ ತಲೆಯಲ್ಲಿ ಇರ್ತದೆ. ಅಂದ್ರೆ ಹಿರಿಯನ್ ತುಳಿಬೇಕು ಅಂತ ನೀವ್ ಅನ್ಕೋತೀರಿ. ಕೆಲವು ವರ್ಷಗಳ ಹಿಂದೆ ಜೆಡಿಎಸ್ ಸುಪ್ರೀಂಗೆ ನೀವು ಶಿಟ್ ಅಂತ ಬರೆದಿರ್ತೀವಿ, ಅದಾದ್ಮೇಲೆ ಕೆಲವು ದಿವಸ ಆದ್ಮೇಲೆ ರೆಸ್ಪೆಕ್ಟ್ ಅಂತ ಬರುತ್ತೆ. ಒಂದು ಮನುಷ್ಯಂಗೇನೆ ಯಾರೇ ಆಗಿರ್ಲಿ, ಯಾವುದೇ ಪಕ್ಷದವನಾಗಿರ್ಲಿ, ಒಂದೇ ಸ್ಟ್ಯಾಂಡ್ ಇರಬೇಕು. ನನಗೆ ಆ ಪಕ್ಷ ಸಿದ್ಧಾಂತ ವ್ಯಕ್ತಿ ಆಗಲ್ಲ ಅಂತ ಅಂದ್ರೆ, ನೀವು ಒಬ್ಬ ವ್ಯಕ್ತಿನ ಶಿಟ್ ಅಂತ ಬರೆದ್ಬಿಟ್ಟು ಇನ್ನೊಂದ್ಸಲ ಕಾಲಿಗೆ ಬಿದ್ಬಿಟ್ಟು ರೆಸ್ಪೆಕ್ಟ್ ಅಂತ ಅಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ಅಧಿಕಾರ ನಿಮಗೂ ಏನ್ ಬೇಕು ಹೆಲ್ಪ್, ಅವರಿಂದ ಹೆಲ್ಪ್ ಆಗ್ತಾ ಇದೆ, ಅವ್ರಿಗೆ ಕಮಾಂಡ್ ಅಲ್ಲಿ ಇದಾರೆ, ನಂಗೆ ಟಿಕೆಟ್ ಸಿಗೋ ಡೌಟ್ ಇದೆ, ಅವ್ರಿಗೆ ರೆಸ್ಪೆಕ್ಟ್, ಹೋಗಿ ಕಾಲಿಗೆ ಬೀಳೋದು, ಅದನ್ನು ಪೋಸ್ಟ್ ಮಾಡ್ಕೊಳ್ಳೋದು ರಾಜಕೀಯ. ನಿಂತ ನೀರಲ್ಲ, ನಿಂತ ನೀರಲ್ಲ, ಕಾಂಗ್ರೆಸ್ ಪಕ್ಷಗಳಲ್ಲಿ ಎಷ್ಟೊಂದು ಟೀಕೆ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈ ಸರ್ಕಾರ ತೆಗಿಬೇಕು, ಇದು ದುಷ್ಟ ಸರ್ಕಾರ ಅಂತ ಅವ್ರದೇ ಮಿತ್ರ ಪಕ್ಷದ ಮಮತಾ ಬ್ಯಾನರ್ಜಿ ಹೇಳ್ತಾರೆ. ಅಂದ್ರೆ ನೋಡಿ, ರಾಜಕೀಯ ಅಂತ ಅಂದಾಗ ಎಲ್ಲವೂ ಹೊಂದಾಣಿಕೆ ಇರ್ತದೆ. ನಮ್ಮ ಜೊತೆ ಮಿತ್ರ ಬಂದ ಸಹಜ ಅಲ್ವಾ ಸರ್? ನಿಂತ ನೀರಲ್ಲ, ಈಗ ಯಾರಿಗೂ ದ್ವೇಷ ಇರಲ್ಲ. ಇವಾಗ ಶಕ್ತಿ ಕೇಂದ್ರ ಅಂತ ಹೇಳೋದ್ಕಿಂತನೂ ಮೊದಲನೇ ಬಾರಿ ಸನ್ಮಾನ್ಯ ಪೂಜ್ಯರಾದ ದೇವೇಗೌಡರನ್ನ ಮೋದಿ ಅವರು ಭೇಟಿ ಮಾಡಿದ್ರು ಕೂಡ ಎಷ್ಟು ಗೌರವದಿಂದ ನಡ್ಕೊಂಡ್ರು, ಅದನ್ನೇ ಇವತ್ತರೂ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ದಾರೆ. ಅವತ್ತು ಕೂಡ ಈಗ ಸುಮಾರು ವರ್ಷಗಳ ಹಿಂದೆ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು, ಮೋದಿ ಅವ್ರ ಬಗ್ಗೆ ನನಗೆ ತುಂಬ ಅಪಾರವಾದಂತ ಗೌರವ ಇದೆ, ರಾಜಕೀಯ ಏನೇ ಇರಲಿ ಬಟ್ ಅವ್ರು ಹೋಗ್ತಕ್ಕಂತ ದಾರಿ ಮಾಡ್ತಕ್ಕಂತ ಕೆಲಸ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನಿರ್ಬೋದು, ಯಾಕೆ ರಾಜ್ಯದ ನಾಯಕರು ಮಾಡ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ದಾರೆ. ಏನಾಗಿದೆ ನೋಡಿ, ತಪ್ಪ ಮಾಡಿದಾಗ ತಿದ್ದಕ್ಕಂತ ಕಾಮನ್, ಯಾಕಂದ್ರೆ ನಾವು ನೋಡಿ ಯಾವಾಗ ಅಷ್ಟೇನೆ, ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೆಸರು ಹೇಳಿಲ್ಲ, ಸಿದ್ದರಾಮಯ್ಯ ನೋಡಿ ನೀವು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಒಳ್ಳೆ ಆಡಳಿತ ಕೊಡಿ ಅಂತ ಅವ್ರು ಕೂಡ ಹೇಳಿದೀವಿ. ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ಅವ್ರು ಮುಖ್ಯ ಹೋಗ್ತಾರೆ, ಅವತ್ತು ಕೂಡ ಹೇಳಿದ್ದಾರೆ ಅಧಿಕಾರ ಇದೆ. ನೋಡಿ ಇವತ್ತೇನಾಗಿದೆ, ಇವತ್ತು ನೋಡಿ ನಮ್ಮ ಭಾರತ ದೇಶ, ಜಗತ್ತು ನಮ್ಮ ಭಾರತ ದೇಶ ನೋಡ್ತಾ ಇದೆ. ಹಾಗಾಗಿ ಎಂ ಪಿ ಎಲೆಕ್ಷನ್ ಅಲ್ಲಿ ಟೋಟಲ್ ಎನ್ ಡಿ ಎ, ಏನೋ ಒಂದು ನಮ್ಮ ಎನ್ ಡಿ ಎ ಅಂತೇಳಿ ಬರೀ ಬಿಜೆಪಿ ಅಂತ ಹೇಳಿದ್ರೆ ಎನ್ ಡಿ ಎ ಒಂದು ಪಕ್ಷದ ನೇತೃತ್ವ ವಹಿಸತಕ್ಕಂಥ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆದರೆ ಇಡೀ ಜಗತ್ತಿನಲ್ಲಿ ಏನು ನೋಡ್ತಾ ಇದೆ ಆ ಲೆವೆಲ್ಗೆ ಹೋಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಒಂದಾಗಿ ಏನು ಮಾತುಕತೆ ಆಡಿಸ್ತಾರೆ ಈಗ ಎಲ್ಲ ಕಡೆ, ಏನು ಕಾರ್ಯಕರ್ತರು ದಯವಿಟ್ಟು ನೀವು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ, ಯಾಕಂದ್ರೆ ತುಂಬ ಹಣ ಕರೆ ಕೊಟ್ಟರೆ ಎಲ್ಲದಕ್ಕೂ ಒಪ್ಪಿಗೆ ಆಗುತ್ತೆ. ಅದಕ್ಕೋಸ್ಕರ ಹೋಗಿ ಆಯಾ ಭಾಗದ ನಾಯಕರು ಹೋಗಿ ಮೀಟ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.